ನೋಡಿದ್ರೆ ಎಲೆಕ್ಷನ್ಗೆ ಅಧಿಕೃತವಾಗಿ ಪ್ರಿಪರೇಷನ್ ಶುರು ಆದಂಗಿದೆ ಕರ್ನಾಟಕದಲ್ಲಿ ಈಗಾಗಲೇ 6 ತಿಂಗಳಿಂದ ಬೇರೆ ಬೇರೆ ಪ್ರೈವೇಟ್ ಏಜೆನ್ಸಿಗಳ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳ ಪರವಾಗಿ ಸರ್ವೆಗಳನ್ನು ಮಾಡೋದಕ್ಕೆ ಶುರು ಮಾಡಿವೆ ಕ್ಷೇತ್ರವಾರು ಸರ್ವೆ ಅದು ಈಗ ಉದಾಹರಣೆಗೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬಿಜೆಪಿ ಎಂಎಲ್ಎ ಇದ್ದಾರೆ 5 ವರ್ಷ ಅವರ ಕೆಲಸದ ಬಗ್ಗೆ ಮತದಾರರ ಅಭಿಪ್ರಾಯ ಏನಿದೆ ಎಷ್ಟು ಜನ ಅವರನ್ನು ಇನ್ನೊಂದು ಸಲ ಆರಿಸಬೇಕು ಅಂತಾರೆ ಎಷ್ಟು ಜನ ಅವರನ್ನು ಸೋಲಿಸಬೇಕು ಅಂತ ತಯಾರಾಗಿದ್ದಾರೆ ಬಿಜೆಪಿಯ ಒಳಗಡೆನೆ ಕ್ಷೇತ್ರದಲ್ಲಿರುವ ಭಿನ್ನಾಭಿಪ್ರಾಯಗಳು ಏನು ಅದೇ ಎಂಎಲ್ಎ ಗೆ ಇನ್ನೊಂದು ಸಲ ಟಿಕೆಟ್ ಕೊಡಬೇಕಾ ಅಥವಾ ಅವರ ಬದಲು ಬೇರೆ ಯಾರಿಗಾದರೂ ಕೊಡಬೇಕಾ ಯಾರಿಗಾದರೂ ಬೇರೆ ಅವರಿಗೆ ಕೊಡಬೇಕು ಅಂದ್ರೆ ಯಾರಿಗೆ ಕೊಡಬೇಕು ಬಿಜೆಪಿ ಎಂಎಲ್ಎಗಳು ಇಲ್ಲದೆ ಇರುವ ಕಡೆಗಳಲ್ಲಿ ಹೋದ ಸಲ ಯಾರಿಗೆ ಕೊಟ್ಟಿದ್ವಿ ಅವರಿಗೆ ಮತ್ತೊಂದು ಸಲ ಕೊಡಬೇಕಾ ಅಥವಾ ಹೊಸ ಕ್ಯಾಂಡಿಡೇಟ್ ಏನಾದರೂ ಹುಡುಕಬೇಕಾ ನಾ ಬಿಜೆಪಿ ಅನ್ನೋದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಆ ರೀತಿಯ ಸರ್ವೆಗಳನ್ನು 3 ಪೊಲಿಟಿಕಲ್ ಪಾರ್ಟಿಗಳವರು ಮಾಡ್ತಾ ಇದ್ದಾರೆ ಮಾಡಿಸಿಕೊಂಡು ರೆಡಿಯಾಗಿದ್ದಾರೆ ಪ್ರೊಬಬಲ್ ಕ್ಯಾಂಡಿಡೇಟ್ಗಳ ಲಿಸ್ಟ್ಗಳು ಕೂಡ ಆಯಾ ಪಾರ್ಟಿಗಳ ಹತ್ರ ಈಗ ರೆಡಿಯಾಗಿದೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ ಬಿಜೆಪಿ ಅವರು ಈ ತಿಕ್ಕಾಟ ನಡೀತಾ ಇದೆಯಲ್ಲ ಹಿಂದೂ ಮುಸ್ಲಿಂ ಹಿಜಾಬ್ನಿಂದ ಶುರುವಾಗಿ ಹಲಾಲ್ ತನಕ ಬಂದು ನಿಂತ್ಕೊಂಡಿದೆ ಇದನ್ನೇ ಎಲೆಕ್ಷನ್ ಇಶ್ಯೂ ಆಗಿ ಇಟ್ಕೊಂಡು ಪ್ರಚಾರಕ್ಕೆ ಹೋಗ್ತಾರೇನೋ ಅಂತ ಅನ್ನಿಸ್ತಾ ಇದೆ ಕಾಂಗ್ರೆಸ್ ಸದ್ಯದ ಮಟ್ಟಿಗೆ ಸ್ವಲ್ಪ ಗಲಿಬಿಲಿ ಆಗಿದೆ ಮೇಕೆದಾಟು ಪಾದಯಾತ್ರೆ ಆದಾಗ ನಾನು ಸಂಜೆ ಕೂಡ ಹೇಳ್ತಾ ಇದ್ದೆ ಒಪಿನಿಯನ್ ಮೇಕಿಂಗ್ನ ಮೊನೋಪೊಲಿಯನ್ನು ಕಾಂಗ್ರೆಸ್ ಪಡ್ಕೊಳ್ತಾ ಇದೆ ಬಿಜೆಪಿಗಿಂತ ಸುಮಾರು ಮುಂದೆ ಹೋಯಿತು ಕಾಂಗ್ರೆಸ್ ಎಲೆಕ್ಷನ್ಗೆ ಪ್ರಿಪರೇಷನ್ ವಿಷಯದಲ್ಲಿ ಅಂತ ಅನ್ನಿಸ್ತಾ ಇತ್ತು ಈ ಒಂದು ಸಲ ಹಿಜಾಬ್ ಶುರುವಾಯಿತು ನೋಡಿ ಕಾಂಗ್ರೆಸ್ ಸ್ವಲ್ಪ ಒಂದು ಬ್ಯಾಕ್ ಫುಟ್ ಆಗಿದೆ ಸ್ಟ್ರಾಟಜಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು ಮಾತಾಡಿದ ಮಾತಿತ್ತಲ್ಲ ಇವತ್ತು ಅವರಿಗೆ ಕಾಂಗ್ರೆಸ್ ನಿಲುವಿನ ಬಗ್ಗೆ ನನಗೆ ಅಸಮಾಧಾನ ಇದೆ ಕಾಂಗ್ರೆಸ್ ನಿಲುವಿನ ಬಗ್ಗೆ ಅಂತ ಹೇಳ್ದಂಗಿತ್ತದು ನಾವೇ ಅಲ್ಪಸಂಖ್ಯಾತರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಯಾರು ನಿಂತ್ಕೊಳ್ತಾರೆ ನಿಂತ್ಕೊಳ್ಬೇಕಾಗಿತ್ತು ನಾವು ಅಂತ ಸಿದ್ದರಾಮಯ್ಯನವರು ಓಪನ್ ಆಗಿ ರಾಹುಲ್ ಗಾಂಧಿ ಅವರ ಎದುರಿಗೆ ಓಪನ್ ಸ್ಪೀಚ್ ಭಾಷಣ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಹ್ಯಾಸ್ ಟು ರಿವಿಸಿಟ್ ದೇರ್ ಸ್ಟ್ಯಾಂಡ್ ಅವರ ನಿಲುವೇನಿತ್ತಲ್ಲ ಹಿಜಾಬ್ ವಿಷಯದಲ್ಲಿ ತೆಗೆದುಕೊಂಡಿದ್ದು ಭಗವದ್ಗೀತೆ ವಿಷಯದಲ್ಲಿ ಟಿಪ್ಪು ಸುಲ್ತಾನ್ ವಿಷಯದಲ್ಲಿ ಕಾಶ್ಮೀರ್ ಫೈಲ್ಸ್ ವಿಷಯದಲ್ಲಿ ಈಗ ಹಲಾಲ್ ವಿಷಯದಲ್ಲಿ ಸಾಧ್ಯ ಆದಷ್ಟು ದೂರ ಇರೋಣ ಅಂತ ಅದು ಕಾಂಗ್ರೆಸ್ನ ನಿಲುವಾಗಿತ್ತು ಸಿದ್ದರಾಮಯ್ಯನವ್ರಿಗೆ ಏನು ಫರಕ್ ಬೀಳಲಿಲ್ಲ ಅದು ಸಿದ್ದರಾಮಯ್ಯನವರು ಹಿಜಾಬ್ ವಿಷಯದಲ್ಲಿ ಹೈಕೋರ್ಟಿನ ತೀರ್ಪು ಬಂದು ಅಧಿವೇಶನ ನಡೀತಾ ಇರುವಾಗಲೇ ಮುಸ್ಲಿಂ ಮುಖಂಡರನ್ನು ಭೇಟಿಯಾಗಿ ಬಂದು ಮತ್ತೆ ಹಿಜಾಬ್ ಪರವಾಗಿ ಮಾತಾಡಿದ್ರು ಹೈಕೋರ್ಟ್ನ ತೀರ್ಪನ್ನು ಫಾಲೋ ಮಾಡಬೇಕು ಅಂತಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ದು ಅಂದರೆ ಮುಸ್ಲಿಂ ಮುಖಂಡರಿಗೆ ಸಮಾಧಾನ ಆಗುವ ರೀತಿಯಲ್ಲೇ ಮಾತಾಡಿದ್ರು ಐ ಥಿಂಕ್ ಕಾಂಗ್ರೆಸ್ನ ಸ್ಟ್ಯಾಂಡ್ ಅದೇ ಆಗಿರುತ್ತೆ ಜೆ ಡಿ ಎಸ್ನವರು ನೋಡಿ ಇತ್ತೀಚಿನ ದಿನಗಳಲ್ಲಿ ಅನೇಕ ವಿಷಯಗಳಲ್ಲಿ ಬಿಜೆಪಿ ಪರವಾಗಿ ಮಾತಾಡಿದ್ರು ಕುಮಾರಸ್ವಾಮಿ ಬಟ್ ಈ ಬೆಳವಣಿಗೆಗಳ ವಿಷಯದಲ್ಲಿ ಅವರು ಭಯಂಕರ ಕಟುವಾದ ಶಬ್ದಗಳಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ವಿರುದ್ಧ ಸಂಘ ಪರಿವಾರದ ವಿರುದ್ಧ ಮತ್ತು ಇತರ ಹಿಂದೂ ಪರ ಸಂಘಟನೆಗಳ ವಿರುದ್ಧ ಮಾತಾಡಿದ್ರು ಕಿಡಿಗೇಡಿಗಳು ಪೋಲಿಗಳು ಸಮಾಜದಲ್ಲಿ ಅಸಮಾಧಾನವನ್ನು ಹುಟ್ಟಾಕೋದಕ್ಕೆ ಹೊರಟಿದ್ದೀರಾ ಎಲ್ಲಿ ತನಕ ಅಂದರೆ ಬಸವರಾಜ ಬೊಮ್ಮಾಯಿಯವರು ಗಂಡಸರಾಗಿದ್ದರು ಇದನ್ನೆಲ್ಲ ನಿಲ್ಲಿಸಿ ಒಂದೇ ತಿಂಗಳು ನಿಮಗೆ ಟೈಮು ಅನ್ನೋ ಲೆವೆಲ್ಲಿಗೆ ಮಾತಾಡಿದ್ದಾರೆ ಅಲ್ಲಿಗೆ ಜೆ ಡಿ ಎಸ್ನಲ್ಲಿ ಒಂದು ಹೊಸ ಸ್ಟ್ರಾಟಜಿ ವರ್ಕೌಟ್ ಆಗ್ತಿರಬಹುದು ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೆನ್ಸ್ ಆಫ್ ಬೀಯಿಂಗ್ ಚೀಟೆಡ್ ಇದೆ ಬ್ಯಾಕ್ ಸ್ಟ್ಯಾಬ್ಡ್ ಫೀಲಿಂಗ್ ಇದೆ ಇಷ್ಟು ವರ್ಷ ಕಾಂಗ್ರೆಸ್ಸಿಗೆ ಓಟ್ ಹಾಕೊಂಡು ಬಂದ್ವಿ ನಮ್ಮ ಅಸ್ಮಿತೆ ಆಗಿದ್ದ ಅವರ ನಂಬಿಕೆಯ ಪ್ರಕಾರ ನಮ್ಮ ಅಸ್ಮಿತೆ ಆಗಿದ್ದ ಹಿಜಾಬ್ನ ವಿಷಯ ಬಂದಾಗ ಕಾಂಗ್ರೆಸ್ನವ್ರು ಓಪನ್ ಆಗಿ ನಮ್ಮ ಪರವಾಗಿ ನಿಂತ್ಕೊಳ್ಳಿಲ್ಲ ಕಾಂಗ್ರೆಸ್ ಆಸ್ ಅ ಪಾರ್ಟಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಏನಾಯ್ತು ಕೊನೆ ಪಕ್ಷ ಕಾಂಗ್ರೆಸ್ನಿಂದ ಗೆದ್ದಂಥ ಮುಸ್ಲಿಂ ಶಾಸಕರಾದರೂ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗಿತ್ತು ಅವರು ನಾಮಕ ವಾಸ್ತೆ ಬಂದು ಮಾತಾಡೋದ್ರು ಅನ್ನೋದು ಬಿಟ್ಟರೆ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಹಿಂಗಿದ್ದಾಗ ನಮಗೆ ಯಾರು ಗತಿ ನಮಗೆ ಅನ್ನುವಂಥ ಪ್ರಶ್ನೆಯನ್ನು ಇಡೀ ಮುಸ್ಲಿಂ ಸಮುದಾಯ ಎದುರಿಸ್ತಾ ಇದೆ ಎಸ್ ಡಿ ಪಿ ಐ ಒಂದು ಆಪ್ಷನ್ ಆಗಿ ಕಾಣಿಸಿದ್ರೂ ಕಾಣಿಸಿರಬಹುದು ಮುಸ್ಲಿಂ ಸಮುದಾಯಕ್ಕೆ ಆದರೆ ಮುಸ್ಲಿಂ ಸಮುದಾಯದ ಒಳಗೆ ಇರುವಂಥ ಇನ್ನೊಂದು ಅಸಮಾಧಾನ ಹಿಜಾಬ್ ಇಶ್ಯೂನ ಕೋರ್ಟಿಗೆ ತಗೊಂಡು ಬಂದವರೇ ಅವರಲ್ಲ ಒಂದು ಕಾಲೇಜಿನ 6 ಜನ ಹುಡುಗಿಯರ ಸಮಸ್ಯೆ ಕಾಲೇಜಿನ ಕಾಂಪೌಂಡ್ ಒಳಗಡೆನೇ ಮುಗಿದು ಹೋಗಬಹುದಾಗಿದ್ದ ಸಮಸ್ಯೆಯನ್ನು ಇಡೀ ಕರ್ನಾಟಕದ ಸಮಸ್ಯೆಯನ್ನಾಗಿ ಮಾಡಿ ಇಟ್ಟಿದ್ದು ಎಸ್ ಡಿ ಪಿ ಐ ಅಂದರೆ ಅದರ ಸಿಸ್ಟರ್ ಕನ್ಸರ್ನು ಸ್ಟೂಡೆಂಟ್ ವಿಂಗು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದವರು ಮಾಡಿಟ್ಟರದನ್ನು ಹಂಗಿದ್ದಾಗ ಅಂಥವ್ರನ್ನ ಸಪೋರ್ಟ್ ಮಾಡಬೇಕಾ ಅನ್ನೋ ಪ್ರಶ್ನೆಯೂ ಮುಸ್ಲಿಂ ಸಮುದಾಯದಲ್ಲಿದೆ ಆ ಗೊಂದಲದಲ್ಲಿರುವ ಮುಸ್ಲಿಂ ಸಮುದಾಯ ಒಂದು ಕಡೆ ಒಂದು ಸಲ ಜೆ ಡಿ ಎಸ್ ಕಡೆ ತಿರುಗಿ ನೋಡಲಿ ಔಟ್ರೈಟ್ ಆಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾ ಇದ್ದಂಥವರ ಪೈಕಿ 5-10% ನಮ್ಮ ಕಡೆ ಯಾಕೆ ಬರಬಾರ್ದು ಅಂತ ಕುಮಾರಸ್ವಾಮಿ ಅವರಲ್ಲಿ ಲೆಕ್ಕಾಚಾರ ಇದ್ರೇನು ಆಶ್ಚರ್ಯ ಪಡಬೇಕಾಗಿಲ್ಲ ಆ ಲೆಕ್ಕಾಚಾರದಲ್ಲಿ ಬಿಜೆಪಿ ವಿರುದ್ಧ ರೈಟ್ ವಿಂಗ್ ಆರ್ಗನೈಸೇಷನ್ಗಳ ವಿರುದ್ಧ ಮಾತಾಡಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗೆ ಟರ್ನ್ಔಟ್ ಆಗುತ್ತೋ ಗೊತ್ತಿಲ್ಲ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.